ಕೆಜಿಎಫ್ ಅನ್ನ ತಲೆಯಿಂದ ತೆಗೆದಾಕ್ಬಿಟ್ಟು ಮೂವಿ ನೋಡು ಅಂತ ನೀನ್ ಹೇಳ್ತಾ ಇದೀಯ. ಅಲ್ಲಿಗೆ ಹೋಗಿ ಕುತ್ಕೊಂಡು ನೋಡ, ಕೆಜಿಎಫ್ ತಲೆಗೆ ಬರ್ತೇವೆ, ನಾನು ಏನ್ ಮಾಡಿ. ಆಮೇಲೆ ಗೊತ್ತಾಯ್ತು ಕೆಜಿಎಫ್ ಪಾರ್ಟ್ ಒನ್ ಪಾರ್ಟ್ ಟೂ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಇರುವಂತ ರಾಕಿ ಬಾಯ್ ಅವ್ರ ಅಪ್ಪಂದು. ರಾಕಿ ಬಾಯ್ ಅವ್ರ ಅಪ್ಪ ನೋಡಿ ಇದನ್ ಮಾಡ್ತಿದ್ದ ಮುಂಚೆ. ಸೊ ಹಾಗಾಗಿ ಮಿಸ್ಟರ್ ಆರ್ ಚಂದ್ರು ಎಲ್ಲಿದ್ಯಪ್ಪ, 450 ರೂಪಾಯಿ ಕೊಟ್ಟು ಫಿಲಿಂಗ್ ಹೋಗಿದೀವಿ, ಕೋಳ್ಪಟ್ಟಿ ಇಟ್ಕೊಂಡು ನಿನಗೆ ಒಂದು 4 ಕ್ವಶನ್ ಕೇಳ್ಬೇಕು ನಾನು. ಯಾಕೆ ಒಂದು 4 ಸೀನ್ಗಳು ಫಿಲಿಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ. ಅಲ್ಲಲ್ಲಿ ಉಪೇಂದ್ರನ್ದು ರಕ್ತ ಕಣ್ಣೀರು ನೋಡು, ಅನಾಥರು ನೋಡು, ಅವನ್ ಎಂತೆಂತ ಡೈಲಾಗ್ ಹೊಡೆದಿದ್ದಾನೆ ಈ ಫಿಲಿಮ್ ಅಲ್ಲಿ. ಬೇರೆಯವ್ರು ಯಾರನ್ನೋ ಇನ್ಸ್ಪೈರ್ ಮಾಡ್ಕೊಂಡ್ಬಿಟ್ಟು, ಅದೇ ಕೆಜಿಎಫ್ ಫಿಲಿಮ್ ಒಂದು 50 ಸರಿ ನೋಡಿದ್ರೆ ನೀನ್ ಚೆನ್ನಾಗಿ ತೆಗಿತಾ ಇದ್ದೆ, ಬರೀ ಅವ್ರದ್ದು ಕರೆಕ್ಷನ್ ಎಷ್ಟು ಮಾಡಿದೆ, ದುಡ್ಡು ಎಷ್ಟು ಮಾಡಿದೆ ಅಂತ ನೋಡ್ಬಿಟ್ಟು ನೀನು ಈ ತರ ಫಿಲಿಂ ತೆಗೆದು ಹಾಳು ಮಾಡಿಬಿಟ್ಟಿದ್ಯ ಕನ್ನಡ ಇಂಡಸ್ಟ್ರಿ. ಇದನ್ನು ದೊಡ್ಡ ಮೇಲೆ ಹೋಗುತ್ತೆ ಅಂತ ಪಾರ್ಟ್ ಬೇರೆ ಬರ್ಬೇಕು. ದಯವಿಟ್ಟು ತೆಗಿಯಕ್ ಹೋಗ್ಬೇಡ ಪಾರ್ಟ್, ಇವಾಗ ತೆಗ್ದಿದ್ವಿ ಕನ್ನಡ ಇಂಡಸ್ಟ್ರಿ ಮರದೇ ಸಾಕು, ದಯವಿಟ್ಟು ತೆಗಿಯಕ್ ಹೋಗ್ಬೇಡ. ಮಿಸ್ಟರ್ ಅರುಣ್ ರೆಡ್ಡಿ ಅವರೇ ಫಸ್ಟ್ ಆಫ್ ಒಂಥರ ಓಕೆ 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 ತಾಳ್ಮೆ ಇಟ್ಕೊಂಡು ನೋಡೋಣ ನಮ್ಮವ್ರೇನೋ ಮೂವರು. ಫಸ್ಟ್ ಆಫ್ ನನ್ ತಾಳ್ಮೆ ಇಟ್ಕೊಂಡು ನೋಡಿ ಅಂತ ನಾನ್ ಕೇಳ್ಕೊಳಲ್ಲ. ಕಚ್ಚಡವಾಗಿದೆ ಫಸ್ಟ್ ಆಫ್, ಸೆಕೆಂಡ್ ಆಫ್ ಇನ್ನಾ ಕಚ್ಚಡವಾಗಿದೆ. ಅದ್ರಲ್ಲಿ ಶಿವಣ್ಣ ಯಾಕೆ ಬಂದ್ರು ಅಂತಾನೆ ಅರ್ಥ ಆಗ್ಲಿಲ್ಲ. ಶಿವಣ್ಣ ಐ ಮಾಮ ಹೌದು ನಿದ್ದೆ ಮಾಡ್ಬಿಟ್ಟಿದೆ, ಯಾಕೆ ಬಂದ್ರು ಮಾಮ ಶಿವಣ್ಣ ಪಾರ್ಟ್ 3 ಬರ್ತಾರಂತೆ. ಅಂದ್ರೆ ಕೆಜಿಎಫ್ ಪಾರ್ಟ್ 6. ಉಪೇಂದ್ರನ ಎಷ್ಟು ಕೆಟ್ಟದಾಗಿ ಡೈಲಾಗ್ ಡೆಲಿವರಿ ಮಾಡಿಸ್ಬೇಕು ಉಪೇಂದ್ರನ ಕೈಯಲ್ಲಿ. ಉಪೇಂದ್ರ ಎಷ್ಟು ಫೇಮಸ್ ಅವನ ಡೈಲಾಗ್ ಡೆಲಿವರಿಗೆ, ಅದನ್ನ ತಿರುವಾಕಿ ಅವನ ಕೈಯಲ್ಲಿ ಕೆಟ್ಟದಾಗಿ ಡೈಲಾಗ್ಗಳು ಓಡಿಸಿದ್ದಾರೆ. ಯಾಕ್ರ ಯಶ್ನ ಕಾಪಿ ಮಾಡ್ತೀರಾ? ಉಪೇಂದ್ರಗ ಅವ್ರದೇ ಒಂದು ಸ್ಥಾನ ಇದೆ, ಅವ್ರದೇ ಒಂದು ಡೈಲಾಗ್ ಡೆಲಿವರಿ ಇದೆ, ಅವ್ರದೇ ಒಂದು ಫ್ಲೇವರ್ ಇದೆ. ಹೋಗಿ ತೆಲುಗು ಫಿಲಿಂ ಮಾಡಿದ್ರಲ್ಲ ಇದು ಸೂರ್ಯ ಸನ್ ಆಫ್ ಕೃಷ್ಣಮೂರ್ತಿ ಫಿಲಿಮ್ ಅಲ್ಲಿ ಹೋಗಿ ನೋಡ್ರಿ, ಅವನಿಗೆ ಒಂದು ಡೈಲಾಗ್ ಕೊಟ್ಟಿದ್ದಾರೆ. ಅವ್ರಿಗೆ ತಕ್ಕ ತರ ತ್ರಿವಿಕ್ರಮ್ ಅವರು ಕೊಟ್ಟಿರೋ ಡೈಲಾಗು ಹೆಂಗ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನ ಇಫ್ ಯು ಪ್ಲೇ 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 ಅಂತ ಅವನಿಗೆ ಇದು ಮಾಡಿದಿರ. ಇನ್ನೊಂದು ಬಿಗ್ಗೆಸ್ಟ್ ಮೈನಸ್ ಏನಂದ್ರೆ ಡೈಲಾಗ್ ಬರ್ದಿರೋದು ಪಕ್ಕ 6 ಕ್ಲಾಸ್ ಹುಡುಗನೇ ಬರ್ದಿರೋದು. 6 ಕ್ಲಾಸ್ ಇಲ್ಲ, 10 ಕ್ಲಾಸ್ ಹುಡುಗ ಪಾಸ್ ಕೈ ಕೊಟ್ಟಿದ್ರ ಡೈಲಾಗು ಏನೋ ಒಂದ್ ಚೆನ್ನಾಗಿರ್ತಾ ಇತ್ತು. ಆ ಹೀರೋಯಿನ್ ಕೈಯಲ್ಲಿ ಅಲ್ಲ 6 ಕ್ಲಾಸ್ ಕೊಟ್ಟಿದ್ರೆ ಚೆನ್ನಾಗಿ ಬರ್ದು ಬಿಡ್ತಿದಮ್ಮ. ಇದು 6 ಕ್ಲಾಸ್ಗೂ ಕೊಟ್ಟಿಲ್ಲ, ಇದು ಇದು ಕಲ್ ಈ ಹೆಸರು ಕಲ್ಲಿದಂತ ಇದೆಯಲ್ಲ, ಈ ಕಲೀದ ಹೆಸರು ಬೇಕಾಗಿತ್ತೇನಪ್ಪ. ಕೆಜಿಎಫ್ ಇದೆ ಆಲ್ರೆಡಿ. ಮಿಸ್ಟರ್ ಚಂದ್ರು ಅವರೇ, ನೀವು ಹೇಳ್ಬೇಕಾದ್ರೆ ಉಚ್ಚ ಹೋಗ್ಬೇಕಾದ್ರೆ ಊಟ ಮಾಡ್ತಿರ್ಬೇಕಾದ್ರೆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಇನ್ನ ಬೇರೆ ಏನೇನ್ ಮಾಡ್ಬೇಕಾದ್ರೆ ಯಾವ್ಯಾವ ಟೈಮಲ್ಲಿ ಏನೇನ್ ಮಾಡ್ತಾರೆ ಎಲ್ಲಾ ಟೈಮಲ್ಲೂ ನೀವು ಕೆಜಿಎಫ್ ನೆಂಚ್ಕೊಂಡು ನೀವು ಕೊನೆಗೆ ಕಲೀದಂತ ಹೆಸರನ್ನ ನಿಮ್ಗೆ ಗೊತ್ತಿಲ್ದಿರಂಗ ಇಟ್ಟಿದ್ದೀರಾ. ಫಿಲಿಂ ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗಿದೆ, ಅಯ್ಯಯ್ಯೋ ಈಗೇನು ಕಲೀದಂತ ಇಟ್ಬಿಟ್ಟು ಹೆಸರು ನೋಡಿ 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 ನನಗೆ ಗೊತ್ತಾಗಿಲ್ಲ ಅಂತ. ಅದು ಒಂದು ಮಾತ್ರ ಸತ್ಯ, ಕೆಜಿಎಫ್ ನೇ ತೆಗೆದು ಬಿಟ್ಟಿದ್ರು ಖುಷಿಯಾಗಿ ನೋಡ್ತಾ ಇದ್ವಿ. ಕೆಜಿಎಫ್ ನ ಇನ್ಸ್ಪೈರ್ ಆಗಿರೋದಲ್ಲ, ಕೆಜಿಎಫ್ ನ ಕಲೆಕ್ಷನ್ ನೋಡಿ ತೆಗ್ದಂಗಿದೆ ಮೂವಿ. ಎಲ್ಲಾ ಫಿಲಿಮು ಓಡಿಬೇಕು ಆಗ್ಬೇಕಂತಂದ್ರೆ ಅದು ಹೆಂಗಾಗುತ್ತೆ? ಕೆಜಿಎಫ್ ತರಾನೇ ತೆಗ್ದಿದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ. ಈ ಕಡೆ ಕೆಜಿಎಫ್ ಅಲ್ಲ, ಈ ಕಡೆ ಆರ್ ಚಂದ್ರ ತಾಜ್ ಮಹಲ್ ಅಲ್ಲ, ಎಲ್ಲ ಮಿಕ್ಸ್ ಮಾಡಿ ಕೇಳಿದ್ರೆ ಕೆಜಿಎಫ್ ಫಿಲಿಮ್ ಅದರದೇ ಇನ್ನೊಂದ್ಸತಿ ರೈಟ್ಸ್ ತಗೊಂಡು ಅದೇ ಫಿಲಿಮ್ ರಿಲೀಸ್ ಮಾಡ್ಬಿಟ್ಟಿದ್ರೆ ಇವಾಗ ಏನ್ ಕಲೆಕ್ಷನ್ ಆಗ್ತೈತೆ ನಿಮ್ಗೆ ಕಬ್ಜಾ? ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಕಲೆಕ್ಷನ್ಸ್ ಆಗ್ತಾ ಇತ್ತು ಅಂತ ಕಾಣುತ್ತೆ. ನಾನಂತೂ ಕೆಜಿಎಫ್ ತೆಗ್ದವ್ರೆ, ಕೆಜಿಎಫ್ ಹಾಕಿದಾರ ಬಿಡಪ್ಪ ಅಂತ ನಾನು ನೋಡ್ತಾ ಇದ್ದೆ. ನನ್ಗೆ ಇನ್ನೊಂದು ಸ್ಪೂಫ್ ಆಗಿರೋಂತ ಒಂದು ಇದನ್ನ ನೋಡೋ ಅವಶ್ಯಕತೆ ನನಗೇನಿರಲಿಲ್ಲ. ಬಟ್ ಇವ್ರಗಳೆಲ್ಲ ನೀನ್ ನೋಡೇ ಇಲ್ಲ ಫಿಲಿಂ, ಮಲಗಿದ್ದೆ ಅರ್ಥ ಕಾರಣ ಅದು ಬೇರೆ ವಿಷಯ. ಇಲ್ಲ ಅದು ನೋಡಿ, ಅದು ಚಂದ್ರುಕ ಅವ್ರ ಕೈಯಲ್ಲಿತ್ತು. ನನ್ ಎಷ್ಟು ಎಬ್ಬರ್ಸಿ ಕೂರಿಸ್ಬೇಕು, ಇದು ಚೇರ್ ಮೇಲೆ ನಾನ್ ಮಲಗದಿರ ಕುತ್ಕೊಂಡು ಫಿಲಿಂ ನೋಡ್ಬೇಕು ಅನ್ನೋದು ಎಲ್ಲ ಪ್ರತಿಯೊಂದೊಂದು ಆ ಒಂದು ಜವಾಬ್ದಾರಿನ ಚಂದ್ರು ಅವರು ನಿಭಾಯಿಸ್ಬೇಕಾಗಿತ್ತು. ಅದರಲ್ಲೇ ಫೇಲ್ ಆಗಿದ್ದಾರೆ ನನ್ನ